ಶ್ರೀಲಂಕಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಭಾರತ ತಂಡ ಆಲ್ಮೋಸ್ಟ್ ಸೋತಿತ್ತು. ನಂತರ ಆದ ದೊಡ್ಡ ಚಮತ್ಕಾರದಿಂದ ಭಾರತ ತಂಡ ಶ್ರೀಲಂಕಾ ವಿರುದ್ಧ ಗೆದ್ದುಕೊಂಡಿತು 100% ಸೋತಿದ್ದ ಪಂದ್ಯವನ್ನು. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಪಲ್ಲೆಕೇಲೆ ಸ್ಟೇಡಿಯಂನಲ್ಲಿ ಆಡಲಾಯಿತು. ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಟೀಂ ಇಂಡಿಯಾದ ಕಡೆಯಿಂದ ಮೊದಲು ಬ್ಯಾಟಿಂಗ್ ಮಾಡಿದ ಯಶಸ್ವಿ ಜೈಸ್ವಾಲ್ ಅವರು 21 ಎಸೆತಗಳಲ್ಲಿ 40 ರನ್ ಬಾರಿಸಿದರು ಹಾಗೂ ಶುಭ್ಮನ್ ಗಿಲ್ ಅವರು 34 ರನ್ಗಳ ಇನ್ನಿಂಗ್ಸ್ ಅನ್ನು ಆಡಿ ಔಟ್ ಆದರು. ನಂತರ ಬ್ಯಾಟಿಂಗ್ ಮಾಡಲು ಬಂದ ಸೂರ್ಯಕುಮಾರ್ ಯಾದವ್ ಅವರು ಬಿರುಗಾಳಿಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಕೇವಲ 26 ಎಸೆತಗಳಲ್ಲಿ 58 ರನ್ಗಳ ಭರ್ಜರಿಯಾದ ಶತಕವನ್ನು ಬಾರಿಸಿದರು ಹಾಗೂ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದ ಪಂತ್ ಅವರು ಕೂಡ 49 ರನ್ ಹೊಡೆದರು. ಇದರೊಂದಿಗೆ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 20 ಓವರ್ಗಳಲ್ಲಿ ತನ್ನ 7 ವಿಕೆಟ್ ಅನ್ನು ಕಳೆದುಕೊಂಡು 213 ರನ್ಗಳ ಟಾರ್ಗೆಟ್ ನೀಡಿತು. ಹಾಗೂ ಶ್ರೀಲಂಕಾ ತಂಡದ ಕಡೆಯಿಂದ ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿದ ಮತೀಶಾ ಪತಿರಾನಾ ಅವರು 40 ರನ್ ನೀಡಿ 3 ವಿಕೆಟ್ ಅನ್ನು ಕಬಳಿಸಿದರು. ನಂತರ ಭಾರತ ನೀಡಿದ ಗುರಿಯನ್ನು ಬೆನ್ನಟ್ಟಲು ಬಂದ ಶ್ರೀಲಂಕಾ ತಂಡದ ಓಪನರ್ಗಳ ಬ್ಯಾಟಿಂಗ್ ಅನ್ನು ನೋಡಿ ಈ ಪಂದ್ಯವನ್ನು ಭಾರತ ತಂಡ ಹೀನಾಯವಾಗಿ ಸೋಲುತ್ತದೆ ಎಂದು ಎನಿಸಿತ್ತು. ಆದರೆ ನಂತರ ಬೌಲಿಂಗ್ ಮಾಡಲು ಬಂದ ಹರ್ಷದೀಪ್ ಸಿಂಗ್ ಅವರು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ಕುಶಲ್ ಮೆಂಡಿಸ್ ಅವರಿಗೆ 45 ರನ್ಗಳಿಗೆ ಔಟ್ ಮಾಡಿದರು. ನಂತರ ಇನ್ನಿಂಗ್ಸ್ ಅನ್ನು ಮುಂದುವರೆಸಿದ ನಿಶಾಂಕ ಅವರೊಂದಿಗೆ ಕುಶಲ್ ಪೆರೇರಾ ಅವರು ಉತ್ತಮವಾದ ಜೊತೆಯಾಟವನ್ನು ಆಡಿದರು. ಇಬ್ಬರು ಸೇರಿ ಆಡುತ್ತಿದ್ದ ಉತ್ತಮವಾದ ಬ್ಯಾಟಿಂಗ್ ಅನ್ನು ನೋಡಿ ಭಾರತ ತಂಡ ಮತ್ತೊಮ್ಮೆ ಪಂದ್ಯವನ್ನು ಸೋಲುತ್ತದೆ ಎಂದು ಎನಿಸುತ್ತಿತ್ತು. ಆದರೆ ನಂತರ ಬೌಲಿಂಗ್ ಮಾಡಲು ಬಂದ ಅಕ್ಷರ್ ಪಟೇಲ್ ಅವರು ಉತ್ತಮವಾದ ಫಾರ್ಮ್ನಲ್ಲಿ ಇದ್ದ ನಿಶಾಂಕ ಅವರನ್ನು 79 ರನ್ಗಳಿಗೆ ಔಟ್ ಮಾಡಿದರು. ಅಷ್ಟೇ ಅಲ್ಲದೆ ಕುಶಲ್ ಪೆರೇರಾ ಅವರನ್ನು ಕೂಡ ಅಕ್ಷರ್ ಪಟೇಲ್ ಅವರು ಔಟ್ ಮಾಡಿದರು. ಇದರೊಂದಿಗೆ ಸೋಲಬೇಕಿದ್ದ ಪಂದ್ಯವನ್ನು ಭಾರತ ತಂಡ 43 ರನ್ಗಳ ಒಂದು ದೊಡ್ಡ ಅಂತರದಿಂದ ಶ್ರೀಲಂಕಾ ವಿರುದ್ಧ ಗೆದ್ದುಕೊಂಡಿತು. ಸ್ನೇಹಿತರೆ, ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾದ ಈ ಅದ್ಭುತವಾದ ಗೆಲುವಿಗೆ ನೀವು 10 ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.